ಇವತ್ತಿನ ಸೆಷನ್ ಅಲ್ಲಿ ನಾವು ಕ್ವಶನ್ ಬ್ಯಾಂಕಿನ ಏಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ದಟ್ ಈಸ್ ಬುದ್ಧಿವರ್ಧಕ ಲೈಬ್ರರಿ ಸಿರ್ಸಿ ಸೊ ಕ್ವಶನ್ ಹೀಗಿದೆ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಅಂಡ್ ರಿಸೀಟ್ ಅಂಡ್ ಪೇಮೆಂಟ್ ಅಕೌಂಟ್ ಆಫ್ ಬುದ್ಧಿವರ್ಧಕ ಲೈಬ್ರರಿ ಸಿರ್ಸಿ ಇಲ್ಲಿ ಡೇಟ್ ನೋಡ್ಕೊಳ್ಳಿ ಮೊದಲಿಗೆ ಬ್ಯಾಲೆನ್ಸ್ ಶೀಟ್ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಸೆವೆಂಟೀನ್ ಇದೆ ಅದೇ ರೀತಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಏಯ್ಟೀನ್ ಇದೆ ಸೊ ದಿಸ್ ಈಸ್ ಕರೆಂಟ್ ಇಯರ್ ಇದು ಕರೆಂಟ್ ಇಯರ್ ಎಂಡ್ ಆಗಿರುತ್ತೆ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರೋದು ಸೊ ಕರೆಂಟ್ ಇಯರ್ ಯಾವುದಾಯಿತು ಅಂತ ಹೇಳಿ ಫಸ್ಟ್ ನಾವು ನೋಡ್ಕೊಳ್ಬೇಕು ಇಟ್ ಈಸ್ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಓಕೆ ಆ್ಯಂಡ್ ಇದು ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ವಾ ಸೊ ಲಾಸ್ಟ್ ಇಯರ್ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಸೆವೆಂಟೀನಿಗೆ ಇದೆ ನೋಡಿ ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಂದರೆ ಅದು ಈ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆದಾಗ ಆಯ್ತಲ್ವಾ ಸೊ ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ ಅದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇದೆ ಸೊ ಮೊದಲನೇ ಸ್ಟೆಪ್ ಅಂದರೆ ನೀಟಾಗಿ ಫಾರ್ಮ್ಯಾಟನ್ನು ಹಾಕ್ಕೊಳ್ಳೋದು ಒಂದು ಪ್ರಾಬ್ಲಮ್ ಪ್ರಾಬ್ಲಮನ್ನು ನೋಡ್ಕೊಳ್ಳಿ ಅದರಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಎಷ್ಟು ಸ್ಪೇಸ್ಗಳು ಬೇಕಾಗಬಹುದು ಅಂಥೇಳಿ ಇದನ್ನು ನೀವೇ ಒಂದು ಅಂದಾಜು ಮಾಡಿ ಫಾರ್ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಎಮೌಂಟ್ ರುಪೀಸನ್ನು ಬರೀಬೇಕು ಪ್ರತಿಯೊಂದು ಅಮೌಂಟ್ ಕಾಲಮಲ್ಲಿ ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕು ಅದೇ ರೀತಿ ಎರಡೂ ಸ್ಟೇಟ್ಮೆಂಟ್ ಕೂಡ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡನ್ನೂ ಕೂಡ ನೀವು ಇಯರ್ ಎಂಡಿಗೆ ಪ್ರಿಪೇರ್ ಮಾಡಬೇಕು ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಏಯ್ಟೀನ್ ಆ್ಯಂಡ್ ಇಟ್ ಈಸ್ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಏಯ್ಟೀನ್ ಆ್ಯಂಡ್ ಬ್ಯಾಲೆನ್ಸ್ ಶೀಟಿಗೆ ಫಾರ್ ದಿ ಇಯರ್ ಎಂಡಿಂಗ್ ಹಾಕೋ ಹಾಗಿಲ್ಲ ಇಟ್ ಈಸ್ ಆ್ಯಸ್ ಆನ್ ಆ್ಯಂಡ್ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡೋ ಹಾಗಿಲ್ಲ ಅದೇ ರೀತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಆ್ಯಾಸಾನ ಹಾಕಬೇಡಿ ಫಾರ್ ದಿ ಇಯರ್ ಎಂಡಿಂಗ್ ಅಂತಲೇ ಬರೀಬೇಕು ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕು ಸೊ ಇದು ಮೊದಲನೇ ಸ್ಟೆಪ್ ಇನ್ನು ಸೆಕೆಂಡ್ ಸ್ಟೆಪ್ ಅಂದರೆ ಅಡ್ಜಸ್ಟ್ಮೆಂಟ್ ಯಾವ್ಯಾವುದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂಥೇಳಿ ಮಾರ್ಕ್ ಮಾಡ್ಕೊಳ್ಳೋದು ಅಲ್ವಾ ಸೊ ಮೊದಲಿಗೆ ನೋಡಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಇದೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಯಾವುದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ ಇಟ್ ಈಸ್ ಆನ್ ರೆಂಟ್ ಸೊ ರೆಂಟ್ ಮೇಲೆ ಒಂದು ಚಿಕ್ಕದಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಪೆನ್ಸಿಲಲ್ಲಿ ಎಕ್ಸಾಮಲ್ಲಿ ಕೂಡ ನೀವು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸಣ್ಣದಾಗಿ ಆ್ಯಂಡ್ ಆ ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣ ಅದನ್ನು ಇರೇಸರಿಂದ ಒರೆಸ್ಬಿಡಿ ಇಲ್ಲಾಂತಂದರೆ ಕಾಪಿ ಮಾಡ್ತಾ ಇದ್ದೀರಿ ಹಾಗೆ ಹೇಗೆ ಅಂಥೇಳಿ ಹೇಳೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸುಮ್ಮನೆ ಅನ್ನೆಸಸರಿ ಟೆನ್ಷನ್ ಅವಾಯ್ಡ್ ಮಾಡೋದಕ್ಕೆ ಇರೇಸರಿಂದ ತೆಗೆದುಬಿಡಿ ಸೆಕೆಂಡ್ ನೋಡಿ ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್ ಅಂತ ಇದೆ ಸೊ ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್ ಯಾವುದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ ಸಬ್ಸ್ಕ್ರಿಪ್ಷನ್ ಮೇಲೆ ಇದ್ರ ಮೇಲೆ ಒಂದು ಚಿಕ್ಕದಾಗಿ ಮಾರ್ಕ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಫಾರ್ ದಿ ಇಯರ್ ಅಂತ ಇದೆ ಸೊ ಅಗೇನ್ ಸಬ್ಸ್ಕ್ರಿಪ್ಷನ್ ಮೇಲೇ ಅಡ್ ಇದು ಅಡ್ಜಸ್ಟ್ ಆಗುತ್ತೆ ಅದ್ರ ಮೇಲೆ ಮತ್ತೊಂದು ಮಾರ್ಕ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಹಾಫ್ ಆಫ್ ದಿ ಡೊನೇಷನ್ಸ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಇದೆ ಸೊ ಡೊನೇಷನ್ ಮತ್ತು ಎಂಟ್ರೆನ್ಸ್ ಫೀಸ್ ಇಲ್ಲಿದೆ ಅಲ್ವಾ ಇದ್ರ ಮೇಲೆ ಹಾಫ್ ಕ್ಯಾಪಿಟಲೈಸ್ ಮಾಡಬೇಕು ಅಂತ ಕೊಟ್ಟಿದ್ದಾರಲ್ವಾ ಸೊ ಹಾಫ್ ಸಿ ಅಂತ ಬರ್ಕೊಳ್ಳೋಣ ಓಕೆ ಹಾಫ್ ಸಿ ಎರಡು ಕಡೆ ಫುಲ್ಲಿ ಕ್ಯಾಪಿಟಲೈಸ್ ಅಂದರೆ ಸಿ ಅಂತ ಬರ್ಕೋತೀವಿ ರೆವೆನ್ಯೂ ಅಂತ ಕನ್ಸಿಡರೇಷನ್ ಮಾಡಿ ಅಂತ ಕೊಟ್ಟಿದರೆ ಆರ್ ಅಂತ ಬರ್ಕೋತೀವಿ ಯಾವುದು ಹಾಕ್ಕೊಂಡ್ರೂ ಒಂದೇ ನಿಮಗೆ ಅರ್ಥ ಆಗೋ ರೀತಿಲಿ ಇದನ್ನ ಹಾಕೊಂಡ್ರಾಯ್ತು ನೆಕ್ಸ್ಟ್ ಡೆಪ್ರಿಸಿಯೇಟ್ ಬುಕ್ ಅಂತ ಇದೆ ಸೊ ಇದು ಯಾವ್ದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ ಬುಕ್ಸ್ ಮೇಲೆ ಬುಕ್ಸ್ ಇಲ್ಲಿದೆ ನೋಡಿ ಆ ಸೆಟ್ ಸೈಡಲ್ಲಿ ಅಲ್ಲಿ ಮಾರ್ಕ್ ಹಾಕ್ಕೊಳ್ತೀವಿ ಸೊ ನೆಕ್ಸ್ಟ್ ಸ್ಟೆಪ್ ಓಪನಿಂಗ್ ಬ್ಯಾಲೆನ್ಸ್ ಐಟಮ್ಸ್ ಐಟಮ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ ನಿಮ್ಗೆ ಗೊತ್ತಿರಲಿ ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಟೆಂಡ್ ಪೇಮೆಂಟ್ ಅಕೌಂಟ್ ಎರಡರಲ್ಲೂ ಇರುವಂಥ ಎಲ್ಲ ಐಟಮ್ಸಿಗೆ ಒಂದೊಂದು ಕಡೆ ಮಾತ್ರ ಎಂಟ್ರಿ ಆಗುತ್ತೆ ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥ ಪ್ರತಿಯೊಂದು ಐಟಮಿಗೆ ಎರಡೆರಡು ಕಡೆ ಇಫೆಕ್ಟನ್ನು ಕೊಡಬೇಕಾಗತ್ತೆ ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಮೊದಲಿಗೆ ನೋಡ್ತಾ ಹೋಗೋಣ ಮೊದಲನೇ ಐಟಮ್ ನೋಡಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಇದೆ ಸೊ ಔಟ್ಸ್ಟ್ಯಾಂಡಿಂಗ್ ಅಥವಾ ಅಡ್ವಾನ್ಸಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿದ್ದರೆ ಆಮೇಲೆ ನಾವು ಇದಕ್ಕೆ ಇಫೆಕ್ಟ್ ಕೊಡ್ತೀವಿ ಅಲ್ವಾ ಸೊ ರೈಟ್ ಮಾರ್ಕ್ ಹಾಕೊಳ್ಳೋಣ ಇಲ್ಲೊಂದು ಬಿಟ್ಟು ಹೋಗಿದೆ ಅಂತ ಗೊತ್ತಾಗೋದಕ್ಕೆ ಅದೇ ರೀತಿ ಇದು ಯಾವುದ್ರಲ್ಲಿ ಅಡ್ಜಸ್ಟ್ ಆಗುತ್ತೆ ರೆಂಟಲ್ಲಿ ಸೊ ರೆಂಟಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ ಅಂಥೇಳಿ ಮಾರ್ಕ್ ಮಾಡ್ಕೊಳ್ಳೋಣ ನಿಮಗೆ ಇದು ಲೆಂದಿ ಅನಿಸ್ಬೋದು ಸ್ವಲ್ಪ ಸೊ ಇಲ್ಲಿ ಮಾರ್ಕ್ ಹಾಕ್ಕೊಳೋದು ಆಮೇಲೆ ಇಫೆಕ್ಟ್ ಕೊಡೋದು ಇದೆಲ್ಲ ಲೆಂದಿ ಆಗುತ್ತೆ ಅಂತ ಅನಿಸ್ಬೋದು ಬಟ್ ಇನ್ನೊಂದು ಥರದ ಪ್ರಾಬ್ಲಮ್ ಬರುತ್ತೆ ಅಂದರೆ ಇಯರ್ ವೈಸ್ ಕೊಟ್ಟಿರ್ತಾರೆ ಸೊ ಅದರಲ್ಲೆಲ್ಲ ನೀವು ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಬಹಳ ಈಸಿ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೆ ಹೋದರೆ ಏನಾಗುತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂದರೆ ನಾವು ಈ ಐಟಮ್ ತೊಗೊಂಡ್ವೋ ಇಲ್ವೋ ಅಥವಾ ಯಾವುದಾದ್ರೂ ಹೋಯ್ತೇನೋ ಅಂಥೇಳಿ ಕನ್ಫ್ಯೂಷನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬರೋದ್ರಿಂದ ನಿಮಗೆ ಎಲ್ಲೂ ಕನ್ಫ್ಯೂಷನ್ಸ್ ಆಗೋದಿಲ್ಲ ಆ್ಯಂಡ್ ನಿಮಗೆ ಇದು ಪ್ರಾಕ್ಟೀಸ್ ಆದರೆ ಸ್ಪೀಡಾಗಿ ಕೂಡ ಸಾಲ್ವ್ ಮಾಡ್ತಾ ಹೋಗ್ಬೋದು ನಾನಿಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದ್ರಿಂದ ಇಷ್ಟೊಂದು ನಿಮಗೆ ಲೆಂದಿ ಅಂತ ಅನಿಸ್ತಾ ಇದೆ ಅಷ್ಟೇ ಬಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಮೆಥಡನ್ನು ಈಸಿಯಾಗಿ ಸ್ಪೀಡಾಗಿ ಮಾಡ್ತಾ ಹೋಗ್ಬೋದು ನೋ ಪ್ರಾಬ್ಲಮ್ ಸೊ ಸೆಕೆಂಡ್ ಐಟಮ್ ನೋಡಿ ಕ್ಯಾಪಿಟಲ್ ಫಂಡ್ ಅಂತ ಇದೆ ಸೊ ಕ್ಯಾಪಿಟಲ್ ಫಂಡನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀವಿ ಅಲ್ವಾ ಇಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರೋದ್ರಿಂದ ಇದು ಓಪನಿಂಗ್ ಬ್ಯಾಲೆನ್ಸ್ ಆಯಿತು ಸೊ ಇಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಬರೆದು ಅಂಡರ್ಲೈನ್ ಮಾಡಿ ಕೆಳಗಡೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರಿತೀವಿ ಆ್ಯಂಡ್ ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳೋಣ ಇದಕ್ಕೆ ಅಡ್ಜಸ್ಟ್ಮೆಂಟ್ ಬರುತ್ತಲ್ವಾ ನಿಮಗೆ ಗೊತ್ತಿದೆ ಸರ್ ಪ್ಲಸ್ ಅಥವಾ ಡೆಫಿಸಿಟನ್ನು ಇದರಲ್ಲೇ ಅಡ್ಜಸ್ಟ್ ಮಾಡ್ತೀವಿ ನಾವು ಆ್ಯಂಡ್ ನೆಕ್ಸ್ಟ್ ನೋಡಿ ಅಸೆಟ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರೋ ಕ್ಯಾಶ್ ಇನ್ ಹ್ಯಾಂಡ್ ಎಲ್ಲೂ ಎಂಟ್ರಿ ಆಗೋದಿಲ್ಲ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಎಂಟರ್ಡ್ ಇನ್ ರೆಸಿಪ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನೋಡಿ ಇಲ್ಲಿ ಟೂ ಬ್ಯಾಲೆನ್ಸ್ ಡೌನ್ ಅಂತ ಹೇಳಿ ಇಲ್ಲಿ ಕ್ಯಾಶ್ನ ಬ್ಯಾಲೆನ್ಸ್ ಅನ್ನ ನಾವು ಮೆನ್ಷನ್ ಮಾಡಿರ್ತೀವಿ ಹಾಗಾಗಿ ಮತ್ತೆ ಅದು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗೋದಿಲ್ಲ ಸೊ ನಾವು ಇದಕ್ಕೊಂದು ರೌಂಡ್ ಅಪ್ ಮಾಡ್ಕೊಳ್ಳೋಣ ಈ ಐಟಮ್ ಎಲ್ಲೂ ನಾವು ತಗೊಳ್ಳೋದಿಲ್ಲ ಅಂತ ಹೇಳಿ ಗೊತ್ತಾಗೋದಕ್ಕೆ ನೆಕ್ಸ್ಟ್ ನೋಡಿ ಬುಕ್ಸ್ ಬುಕ್ಸ್ಗೆ ಅಡ್ಜಸ್ಟ್ಮೆಂಟ್ ಇದೆ ಇಟ್ ಈಸ್ ಎನ್ ಅ ಸೆಟ್ ಸೊ ಆ ಸೆಟ್ ಸೈಡಲ್ಲಿ ನಾವು ಬರ್ಕೊಳ್ತೀವಿ ಬುಕ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ ಆ್ಯಂಡ್ ಸಲ ಅಸ್ಸೆಟನ್ನು ಬರೆಯುವಾಗ ಕೆಳಗಡೆ ನೋಡ್ಕೊಳ್ಬೇಕಲ್ವಾ ಎಲ್ಲಾದರೂ ಎಡಿಷನ್ ಆಗಿದೆಯಾ ಅಥವಾ ಸೇಲ್ ಆಗಿದೆಯಾ ಅಂಥೇಳಿ ನೋಡಿ ಇಲ್ಲಿ ಬುಕ್ಸ್ ಬಾಟ್ ಅಂತ ಇದೆ ಸೊ ಎಡಿಷನ್ ಆಗಿದೆ ಅಂದರೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಸೇರ್ಕೊಂಡು ಹಾಗಾಯಿತು ಇನ್ನೊಂದೆರಡು ಲೈನನ್ನು ಎಕ್ಸ್ಟ್ರಾ ಬಿಟ್ಕೊಳ್ಳೋಣ ನೆಕ್ಸ್ಟ್ ಫರ್ನಿಚರ್ ಫರ್ನಿಚರ್ ಒಂದು ಅಸೆಟ್ ಅಲ್ವಾ ಸೊ ಇಲ್ಲಿ ಯಾವುದಾದ್ರೂ ಎಡಿಷನ್ ಆಗಿದೆಯಾ ಅಥವಾ ಸೇಲ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತೀವಿ ಎಲ್ಲೂ ಕೂಡ ಫರ್ನಿಚರ್ ಬಗ್ಗೆ ಕೊಟ್ಟಿಲ್ಲ ಅಲ್ವಾ ಸೊ ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಡೈರೆಕ್ಟಾಗಿ ನಾವು ಇದನ್ನು ಔಟರ್ ಕಾಲಮಿಗೆ ಹಾಕ್ತೀವಿ ಸೊ ಫರ್ನಿಚರ್ ಏಟ್ ತೌಸಂಡ್ ಇನ್ ದಿ ಔಟರ್ ಕಾಲಮ್ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಏನು ಆಗಲೇ ಹೇಳಿದಾಗೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಗೆ ಈಗ ನಾವು ಇಫೆಕ್ಟನ್ನು ಕೊಡೋದಿಲ್ಲ ಸೊ ರೈಟ್ ಮಾರ್ಕ್ ಹಾಕಿಟ್ಕೊಳ್ಳೋಣ ಆ್ಯಂಡ್ ಇದು ಯಾವುದರಲ್ಲಿ ಅಡ್ಜಸ್ಟ್ ಆಗುತ್ತೆ ಸಬ್ಸ್ಕ್ರಿಪ್ಷನಲ್ಲಿ ಸೊ ಸಬ್ಸ್ಕ್ರಿಪ್ಷನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಐಟಮ್ಸನ್ನು ಒನ್ ಬೈ ಒನ್ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ ಮೊದಲಿಗೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ನೋಡಿ ಇದಕ್ಕೆ ರೌಂಡ್ ಅಪ್ ಮಾಡ್ಕೊಂಡಿದ್ದೀವಿ ಅಂದರೆ ಇದು ಎಲ್ಲೂ ತಗೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ಗೆ ಮೂರು ಅಡ್ಜಸ್ಟ್ಮೆಂಟ್ ಇದೆ ಸೊ ಮೂರು ಲೈನನ್ನು ಬಿಟ್ಕೊಳ್ತೀವಿ ಇಟ್ ಈಸ್ ಅನ್ ಇನ್ಕಮ್ ರೈಟ್ ಸೊ ಬೈ ಸಬ್ಸ್ಕ್ರಿಪ್ಷನ್ ಇನ್ನರ್ ಕಾಲಮಲ್ಲಿ ಟ್ವೆಲ್ ಥೌಸಂಡ್ ಆ್ಯಂಡ್ ಮೂರು ಲೈನನ್ನು ಬಿಟ್ಕೊಳ್ಳೋಣ ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್ ಹಾಫ್ ಸಿ ಅಂತ ಬರ್ಕೊಂಡಿದೀವಿ ಅಂದರೆ ಅರ್ಧವನ್ನು ರೆವೆನ್ಯೂ ಅಂತ ಕನ್ಸಿಡರೇಷನ್ ಮಾಡ್ತೀವಿ ಇನ್ನರ್ಧವನ್ನು ಕ್ಯಾಪಿಟಲೈಸ್ ಮಾಡ್ತೀವಿ ಕ್ಯಾಪಿಟಲೈಸ್ ಮಾಡುವಷ್ಟು ಅಮೌಂಟ್ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಆಗುತ್ತೆ ಆ್ಯಂಡ್ ರೆವೆನ್ಯೂ ಅಂತ ಕನ್ಸಿಡರೇಷನ್ ಆಗೋದು ಇನ್ಕಮ್ ಸೈಡಲ್ಲಿ ಶೋ ಆಗುತ್ತೆ ಅಲ್ವಾ ಸೊ ಇಲ್ಲಿ ಬರಿತೀವಿ ಅರ್ಧವನ್ನು ಬೈ ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಅಮೌಂಟ್ ಟೂ ತೌಸಂಡ್ ಇದೆ ಟೂ ತೌಸಂಡ್ ಹಾಫ್ ಟು ಥೌಸಂಡ್ ಇಂಟು ಒನ್ ಬೈ ಟು ಇಟ್ ಈಸ್ ಒನ್ ತೌಸಂಡ್ ಆ್ಯಂಡ್ ಇನ್ನೊಂದು ಅರ್ಧವನ್ನು ಇಲ್ಲಿ ಆ್ಯಡ್ ಮಾಡ್ತೀವಿ ಇದಕ್ಕೆ ಎರಡು ಎಂಟ್ರಿ ಯಾಕೆ ಬರುತ್ತೆ ಅಂತ ನೀವು ಕೇಳ್ಬೋದು ವೆರಿ ಸಿಂಪಲ್ ಇದು ಡಿವೈಡ್ ಆಗಿದೆ ಅಮೌಂಟ್ ಡಿವೈಡ್ ಆಗಿದೆ ಅಲ್ವಾ ಹಾಗಾಗಿ ಎರಡು ಕಡೆ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಅಷ್ಟೇ ಇಲ್ಲಿ ಪ್ಲಸ್ ಮಾಡ್ತೀವಿ ಪ್ಲಸ್ ಎಂಟ್ರೆನ್ಸ್ ಫೀಸ್ ಆರ್ ಕ್ಯಾಪಿಟಲೈಸ್ಡ್ ಎಂಟ್ರೆನ್ಸ್ ಫೀಸ್ ಅಂತಲೂ ಬರಿಬೋದು ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಸೊ ಓಲ್ಡ್ ನ್ಯೂಸ್ ಪೇಪರನ್ನು ಸೇಲ್ ಮಾಡ್ತಾ ಇದ್ದಾರೆ ಇಟ್ ಈಸ್ ರೆವೆನ್ಯೂ ಐಟಮ್ ಹಾಗಾಗಿ ನಾವು ಇದನ್ನು ಇನ್ಕಮ್ ಸೈಡಲ್ಲಿ ತೊಗೋತೀವಿ ಆ್ಯಂಡ್ ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ನಿಮ್ಗೆ ಗೊತ್ತಿದೆ ಅಲ್ವಾ ರೆಸಿಟ್ ಸೈಡಲ್ಲಿರೋ ಎಲ್ಲ ರೆವೆನ್ಯೂ ಐಟಮ್ ಇನ್ಕಮ್ ಸೈಡಿಗೆ ಹೋಗುತ್ತೆ ಅದೇ ರೀತಿ ಎಲ್ಲ ಕ್ಯಾಪಿಟಲ್ ಐಟಮ್ ಲಯಾಬಿಲಿಟಿ ಸೈಡಿಗೆ ಹೋಗುತ್ತೆ ಅದೇ ರೀತಿ ಪೇಮೆಂಟ್ ಸೈಡಲ್ಲಿರುವಂಥ ಎಲ್ಲ ರೆವೆನ್ಯೂ ಐಟಮ್ ಎಕ್ಸ್ಪೆನ್ಸ್ ಸೈಡಲ್ಲಿ ಎಂಟ್ರಿ ಆಗುತ್ತೆ ಹಾಗೆ ಎಲ್ಲ ಕ್ಯಾಪಿಟಲ್ ಐಟಮ್ ಅಸೆಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ ಕೆಲವೊಂದು ಎಕ್ಸೆಪ್ಷನ್ ಇದೆ ಅದನ್ನು ಹೊರತುಪಡಿಸಿ ಇದು ಒಂದು ಕಾಮನ್ ರೂಲ್ ಸೊ ಇಲ್ಲಿ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಥೌಸಂಡ್ ಇದೆ ಅದನ್ನ ಬರ್ಕೊಬಿಟೋಣ ನೆಕ್ಸ್ಟ್ ಸೆಂಟ್ರಿ ರಿಸೆಟ್ ಇಟ್ ಈಸ್ ಅಗೇನ್ ಅ ರೆವೆನ್ಯೂ ಐಟಮ್ ಸೊ ರೆವೆನ್ಯೂ ಐಟಮ್ ಆಗಿರೋದನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋತೀವಿ ಬೈ ಸೆಂಡ್ರಿ ರಿಸಿಪ್ ಸಿಕ್ಸ್ ಹಂಡ್ರೆಡ್ ನೆಕ್ಸ್ಟ್ ಡೊನೇಷನ್ ಇದೆ ಡೊನೇಷನ್ ಅಗೇನ್ ಹಾಫ್ ಸಿ ಅಂತ ಬರ್ಕೊಂಡಿದ್ದೀವಿ ಸೊ ಇಲ್ಲರ್ಧ ಇಲ್ಲರ್ಧ ತೊಗೋತೀವಿ ಬೈ ಡೊನೇಷನ್ ಫೋರ್ ತೌಸಂಡ್ ಅಮೌಂಟ್ ಇದೆ ಫೋರ್ ತೌಸಂಡ್ ಇಂಟು ಒನ್ ಬೈ ಟು ಮಾಡೋಣ ಇಲ್ಲಿ ಟೂ ತೌಸಂಡ್ ಆ್ಯಂಡ್ ಇನ್ನೊಂದು ಟೂ ತೌಸಂಡನ್ನು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡ್ತೀವಿ ಸೊ ಪ್ಲಸ್ ಡೊನೇಷನ್ ಇಟ್ ಈಸ್ ಟೂ ತೌಸಂಡ್ ಈಗ ರೆಸಿಟ್ ಸೈಡಲ್ಲಿ ಮುಗಿದಿದೆ ಪೇಮೆಂಟ್ ಸೈಡಲ್ಲಿ ನೋಡೋಣ ಮೊದಲನೇ ಐಟಮ್ ರೆಂಟ್ ರೆಂಟ್ಗೆ ಎರಡು ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ ಸೊ ಇಟ್ ಈಸ್ ಆ್ಯಂಡ್ ರೆವೆನ್ಯೂ ಐಟಮ್ ಎಕ್ಸ್ಪೆನ್ಸ್ ಸೈಡಿಗೆ ಎಂಟ್ರಿ ಆಗುತ್ತೆ ಟು ರೆಂಟ್ ನೋಡಿ ಹೋದ ಪ್ರಾಬ್ಲಮಲ್ಲಿ ರೆಂಟ್ ಅನ್ನೋದು ರೆಸಿಟ್ ಸೈಡಲ್ಲಿತ್ತು ಆವಾಗ ಇನ್ಕಮ್ ಸೈಡಿಗೆ ಹಾಕಿದ್ವಿ ಈಗ ಪೇಮೆಂಟ್ ಸೈಡಲ್ಲಿದೆ ಸೊ ಎಕ್ಸ್ಪೆನ್ಸ್ ಸೈಡಿಗೆ ಹೋಗ್ತಾ ಇದೆ ಆ್ಯಂಡ್ ರೆಂಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇನ್ ದಿ ಇನ್ನರ್ ಕಾಲಮ್ ಆ್ಯಂಡ್ ಇದೇನಂತ ನಿಮಗೆ ಅರ್ಥ ಆಗಿರಬೇಕು ರೆಂಟ್ ಅಂದರೆ ನಾವೀಗ ನಮ್ಮ ಒಂದು ಓನ್ ಬಿಲ್ಡಿಂಗನ್ನು ರೆಂಟಿಗೆ ಕೊಟ್ಟಿದ್ದರೆ ಅದರಿಂದ ನಮಗೆ ಇನ್ಕಮ್ ಬರುತ್ತೆ ಪ್ರತಿ ತಿಂಗಳು ಅಲ್ವಾ ಅವಾಗ ಅದು ಆಗುತ್ತೆ ಅದೇ ರೀತಿ ನಾವು ಬೇರೆಯವರ ಬಿಲ್ಡಿಂಗಲ್ಲಿ ಇದ್ದರೆ ಅದಕ್ಕೆ ರೆಂಟ್ ಕೊಡಬೇಕಾಗತ್ತಲ್ವ ನಮ್ಮ ಬಿಸ್ನೆಸ್ಸನ್ನು ಬೇರೆಯವರ ಬಿಲ್ಡಿಂಗಲ್ಲಿ ಮಾಡ್ತಾ ಇದ್ದರೆ ಅದಕ್ಕೆ ರೆಂಟ್ ಕೊಡಬೇಕಾಗುತ್ತೆ ದ್ಯಾಟ್ ಈಸ್ ಎಕ್ಸ್ಪೆನ್ಸ್ ಸೊ ಪೇಮೆಂಟ್ ಸೈಡಲ್ಲಿ ಬರುತ್ತೆ ಹಾಗಾಗಿ ರೆಂಟ್ ಅನ್ನೋದು ಇನ್ಕಮ್ ಆಗುತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ಎಕ್ಸ್ಪೆನ್ಸ್ ಕೂಡ ಆಗುತ್ತೆ ಇದು ನಿಮಗೆ ಗಮನಕ್ಕಿರಲಿ ಆ್ಯಂಡ್ ಇಲ್ಲೊಂದೆರಡು ಲೈನ್ ಬಿಟ್ಕೊಳ್ಳೋಣ ನೆಕ್ಸ್ಟ್ ಪ್ರಿಂಟಿಂಗ್ ಪ್ರಿಂಟಿಂಗ್ ನೋಡಿ ಅಗೇನ್ ಇಟ್ ಈಸ್ ಅ ರೆವೆನ್ಯೂ ಐಟಮ್ ಸೊ ಇಲ್ಲಿ ತೊಗೋತೀವಿ ನಾವು ಬೈ ಪ್ರಿಂಟಿಂಗ್ ಥೌಸಂಡ್ ಟೂ ಹಂಡ್ರೆಡ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಮಾರ್ಕ್ ಹಾಕ್ಕೊಂಡಿಲ್ಲ ನೋಡಿ ಸೊ ಔಟರ್ ಕಾಲಮಿಗೆ ಡೈರೆಕ್ಟ್ ತಗೋತೀವಿ ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸ್ ಅಗೇನ್ ರೆವೆನ್ಯೂ ಐಟಮ್ ಟು ಆಫೀಸ್ ಎಕ್ಸ್ಪೆನ್ಸ್ ಆ್ಯಂಡ್ ಟೂ ಥೌಸಂಡ್ ಏಯ್ಟ್ ಹಂಡ್ರೆಡ್ ನೆಕ್ಸ್ಟ್ ಬೈ ಬುಕ್ ಬಾಟ್ ಅಂತ ಇದೆ ಅಂದರೆ ಬುಕ್ಸನ್ನು ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ ಡೇಟ್ ಕೊಟ್ಟಿದ್ರೆ ಇದು ಒಂದು ಕಡೆ ಯೂಸ್ ಆಗೇ ಆಗತ್ತೆ ಹಾಗಾಗಿ ನೀವು ಸ್ವಲ್ಪ ಲಕ್ಷದಲ್ಲಿರಬೇಕು ಇಲ್ಲಿ ಕೊಟ್ಟಿರೋವಂಥ ಡೇಟ್ ಎಲ್ಲಿ ಯೂಸ್ ಆಗ್ತಾ ಇದೆ ಈ ಪ್ರಾಬ್ಲಮ್ ಅಲ್ಲಿ ನೋಡಿ ಇಲ್ಲಿ ಬುಕ್ಸ್ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಲ್ವಾ ಅವಾಗ ಯೂಸ್ ಆಗುತ್ತೆ ಹಾಗಾಗಿ ಅದು ಗಮನದಲ್ಲಿರಲಿ ಸೊ ಈಗ ಎಡಿಷನ್ ಆಗಿದ್ದಕ್ಕೆ ಎಂಟ್ರಿ ಮಾಡ್ಕೊಳ್ಳೋಣ ಬುಕ್ಸ್ ಅಲ್ಲಿ ಎಡಿಷನ್ ಆದರೆ ಪ್ಲಸ್ ಮಾಡ್ತೀವಿ ಅಲ್ವಾ ಪ್ಲಸ್ ಎಡಿಷನ್ ಇಟ್ ಈಸ್ ಟೆನ್ ತೌಸಂಡ್ ಬಾಟ್ ಆಗಿದೆ ಅಂದರೆ ಪರ್ಚೇಸ್ ಆಗಿದೆ ಅಂತಾಗಾಯಿತು ಅಂದರೆ ಎಡಿಷನ್ ಆದಾಗಾಯಿತು ಸೊ ಪ್ಲಸ್ ಮಾಡ್ತೀವಿ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು ಅಸೆಟ್ ಅಲ್ವಾ ಇಟ್ ಈಸ್ ಅ ಕ್ಯಾಪಿಟಲ್ ಐಟಮ್ ಸೊ ಗೋಸ್ ಟು ಅಸೆಟ್ ಸೈಡ್ ಆ್ಯಂಡ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಆಲ್ರೆಡಿ ಇದ್ದರೆ ಅದಕ್ಕೆ ಆ್ಯಡ್ ಮಾಡ್ತಿದ್ವಿ ಬಟ್ ಇಲ್ಲ ಸೊ ಸಪ್ರೇಟಾಗಿ ಒಂದು ಐಟಮ್ ಆಗಿ ತೋರಿಸ್ತೀವಿ ಇನ್ವೆಸ್ಟ್ಮೆಂಟ್ ಟೂ ತೌಸಂಡ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲದೆ ಇರೋದರಿಂದ ಔಟರ್ ಕಾಲಮಿಗೆ ಡೈರೆಕ್ಟಾಗಿ ಹಾಕ್ತೀವಿ ಆ್ಯಂಡ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಇದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇದು ಇದನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ ಇಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್ ಸಲ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ತೊಗೋತೀವಿ ಕ್ಯಾಶ್ ಅಟ್ ಬ್ಯಾಂಕ್ ಇದೆ ಕ್ಯಾಶ್ ಅಟ್ ಬ್ಯಾಂಕ್ ಕ್ಯಾಶ್ ಇನ್ ಹ್ಯಾಂಡ್ ಇದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ ಅದನ್ನೇ ತೊಗೊಳ್ಳೋಣ ಆ್ಯಂಡ್ ಅಮೌಂಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಸೊ ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಎಲ್ಲ ಐಟಮ್ಗೆ ಎಂಟ್ರಿ ಆಯ್ತಲ್ವಾ ಈಗ ನೆಕ್ಸ್ಟ್ ಸ್ಟೆಪ್ ಯಾವುದಾದ್ರು ಬಿಟ್ಕೊಂಡಿರೋ ಐಟಮ್ ಇದ್ದರೆ ಅದಕ್ಕೆ ಎಂಟ್ರಿ ಹಾಕ್ತೀವಿ ಇಲ್ಲಿ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎರಡು ರೈಟ್ ಮಾರ್ಕ್ ಹಾಕಿಟ್ಕೊಂಡಿದ್ದೀವಿ ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿದೆ ಅಂದರೆ ಅದು ಲಾಸ್ಟ್ ಇಯರ್ ರಿಲೇಟೆಡ್ ಆಗಿರುತ್ತಲ್ವ ಹಾಗಾಗಿ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಮೈನಸ್ ಮಾಡ್ತೀವಿ ಮೊದಲಿಗೆ ಔಟ್ಸ್ಟ್ಯಾಂಡಿಂಗ್ ರೆಂಟಿಗೆ ಇಫೆಕ್ಟ್ ಕೊಡೋಣ ರೆಂಟಲ್ಲಿ ಮೈನಸ್ ಮಾಡ್ತೀವಿ ಮೈನಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್ ಇಟ್ ಈಸ್ ಟೂ ಹಂಡ್ರೆಡ್ ಆ್ಯಂಡ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ ರೆಂಟಿಗೆ ಎರಡು ಅಡ್ಜಸ್ಟ್ಮೆಂಟ್ ಇದೆ ಹಾಗಾಗಿ ಇಲ್ಲಿ ಕ್ಲೋಸ್ ಮಾಡೋದಿಲ್ಲ ಇನ್ನರ್ ಕಾಲಮನ್ನು ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಗೇನ್ ಲಾಸ್ಟ್ ಇಯರ್ ರಿಲೇಟೆಡ್ ಆಗಿದ್ದರಿಂದ ಮೈನಸ್ ಮಾಡ್ತೀವಿ ಮೈನಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್ ಇಟ್ ಈಸ್ ಸಿಕ್ಸ್ ಹಂಡ್ರೆಡ್ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ ಕ್ಯಾಲ್ಕುಲೇಷನ್ ಮಾಡುವಾಗ ಕನ್ಫ್ಯೂಷನ್ ಆಗೋದಿಲ್ಲ ಆ್ಯಂಡ್ ಇದಕ್ಕೆ ಒಂದೇ ಎಂಟ್ರಿ ಬಿಕಾಸ್ ಇಟ್ ಈಸ್ ಇನ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇದ್ರೆ ಎರಡು ಎಂಟ್ರಿ ಮಾಡ್ತಿದ್ವಿ ಬ್ಯಾಲೆನ್ಸ್ ಶೀಟಲ್ಲಿರೋದರಿಂದ ಒಂದೊಂದೇ ಎಂಟ್ರಿಗೆ ಮುಗಿಸ್ತೀವಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಮಾತ್ರ ಎಂಟ್ರಿ ಆಗುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ ಅಡ್ಜಸ್ಟ್ಮೆಂಟನ್ನು ಅನಲೈಸ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಅಲ್ಲಿ ಪ್ರತಿಯೊಂದು ಅಡ್ಜಸ್ಟ್ಮೆಂಟಿಗೆ ಎರಡೆರಡು ಕಡೆ ಎಂಟ್ರಿ ಹಾಕಬೇಕಾಗತ್ತೆ ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಆನ್ ತರ್ಟಿ ಫಸ್ಟ್ ತ್ರೀ ಟು ತೌಸಂಡ್ ಏಯ್ಟೀನ್ ಅಂದರೆ ಈ ವರ್ಷದ ಎಂಡಿಗೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ತ್ರೀ ಹಂಡ್ರೆಡ್ ಇದೆಯಂತೆ ಈ ವರ್ಷಕ್ಕೆ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅದು ಸೊ ಪ್ಲಸ್ ಮಾಡಬೇಕು ರೆಂಟಲ್ಲಿ ನೋಡಿ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ ತ್ರೀ ಹಂಡ್ರೆಡ್ ಅಲ್ಲಿ ಯಾವ ಅಮೌಂಟ್ ಕೊಟ್ಟಿದ್ದಾರೆ ಅದನ್ನೇ ಬರಿತೀವಿ ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ನಾವು ಇದಕ್ಕೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದ್ದರೆ ಅದು ಲಯಾಬಿಲಿಟಿ ಆಗಿರುತ್ತೆ ಓಕೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂದರೆ ರೆಂಟ್ ಕೊಡಬೇಕಾಗಿದ್ದು ಕೊಡಬೇಕಾಗಿದ್ದೇನೆ ಇದ್ದರೂ ಕೂಡ ಅದು ಲಯಾಬಿಲಿಟಿ ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇಸ್ ಅ ಲಯಾಬಿಲಿಟಿ ತ್ರೀ ಹಂಡ್ರೆಡ್ ಆ್ಯಂಡ್ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್ ಫಾರ್ ದಿ ಇಯರ್ ಟು ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಫೋರ್ ಹಂಡ್ರೆಡ್ ಅಂದರೆ ಕರೆಂಟ್ ಇಯರ್ ಅಲ್ವಾ ಟೂ ತೌಸಂಡ್ ಸೆವೆಂಟೀನ್ ಏಯ್ಟಿನ್ ಈ ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ರಿಸೀವೇಬಲ್ ಇದೆ ರಿಸೀವೇಬಲ್ ಅಂದರೆ ಬರಬೇಕಾಗಿದ್ದು ಅಂದರೆ ಔಟ್ಸ್ಟ್ಯಾಂಡಿಂಗ್ ಓಕೆ ಸೊ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಅಂದರೆ ಅಗೇನ್ ಆ್ಯಡ್ ಮಾಡಬೇಕಾಗತ್ತೆ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರನ್ನು ಆ್ಯಡ್ ಮಾಡಿದರೆ ಇಟ್ ಈಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಲ್ವಾ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಬರಬೇಕಾಗಿದೆ ಬರಬೇಕಾಗಿರೋದೇನಿದ್ರೂ ಕೂಡ ಅದು ಅಸೆಟ್ ಆಗಿರುತ್ತೆ ಬಿಸ್ನೆಸ್ಸಿಗೆ ಸೊ ಇಲ್ಲಿ ತಗೋತೀವಿ ನಾವು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಈಸ್ ಫೋರ್ ಹಂಡ್ರೆಡ್ ಓಕೆ ಎರಡೆರಡು ಇಫೆಕ್ಟನ್ನು ಕೊಡ್ತಾ ಇದ್ದೀವಿ ನೋಡಿ ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ ಇಯರ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಅಂದರೆ ನೆಕ್ಸ್ಟ್ ಇಯರ್ದು ಈ ವರ್ಷನೇ ರಿಸೀವ್ ಆಗಿದೆಯಂತೆ ಏಯ್ಟ್ ಹಂಡ್ರೆಡ್ ಓಕೆ ಈ ವರ್ಷ ರಿಸೀವ್ ಆಗಿದ್ದನೇ ಕೊಟ್ಟಿರ್ತಾರೆ ಇಲ್ಲೆಲ್ಲದೂ ಕೂಡ ಬಟ್ ಅದು ರಿಲೇಟೆಡ್ ಆಗಿದ್ದು ಯಾವುದಕ್ಕೆ ಅಂತ ಕೊಟ್ಟಿದ್ದಾರೆ ನೋಡಿ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಮುಂದಿನ ವರ್ಷಕ್ಕೆ ರಿಲೇಟೆಡ್ ಆಗಿದ್ದು ಈ ವರ್ಷ ರಿಸೀವ್ ಆಗಿದೆ ಸೊ ಇಟ್ ಈಸ್ ನಥಿಂಗ್ ಬಟ್ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಇದ್ದರೆ ನಾವು ಮೈನಸ್ ಮಾಡ್ತೀವಿ ಸೊ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಸಾರಿ ಇಟ್ ಈಸ್ ಅಡ್ವಾನ್ಸ್ ಅಲ್ವಾ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಆ್ಯಂಡ್ ನಿಮಗೆ ಒಂದು ಡೌಟ್ ಬರ್ಬೋದು ಇಲ್ಲಿ ನೆಕ್ಸ್ಟ್ ಇಯರ್ ಬರಬೇಕಲ್ವಾ ಮೇಡಮ್ ಕರೆಂಟ್ ಇಯರ್ ಅಂತ ಯಾಕೆ ಬರೀಬೇಕು ಅಂತೇಳಿ ಇದು ನೆಕ್ಸ್ಟ್ ಇಯರ್ ರಿಲೇಟೆಡ್ ಹೌದು ಬಟ್ ಈ ಅಡ್ವಾನ್ಸ್ ಬಂದಿದ್ದು ಯಾವಾಗ ಕರೆಂಟ್ ಇಯರಲ್ಲಿ ಅಲ್ವಾ ಹಾಗಾಗಿ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಅಂತ ಕರಿತೀವಿ ಸೊ ಕರೆಂಟ್ ಇಯರಲ್ಲಿ ಅಡ್ವಾನ್ಸ್ ಆಗಿ ರಿಸೀವ್ ಆಗಿದೆ ಅಂದರೆ ಅರ್ಥ ಏನೋದು ನೆಕ್ಸ್ಟ್ ಇಯರ್ ರಿಲೇಟೆಡ್ ಅಂತಾನೆ ಅಲ್ವಾ ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಅಮೌಂಟ್ ಎಷ್ಟಿದೆ ನೋಡಿ ಏಟ್ ಹಂಡ್ರೆಡ್ ಇದೆ ಸೊ ಏಯ್ಟ್ ಹಂಡ್ರೆಡ್ ಬರೆಯೋಣ ಆ್ಯಂಡ್ ಮೈನಸ್ ಮಾಡಬೇಕಾಗಿರೋದ್ರಿಂದ ನಾವು ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಲ್ವಾ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಮೀನ್ಸ್ ಇಟ್ ಈಸ್ ಅ ಲಯಾಬಿಲಿಟಿ ನೋಡಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ ಆಗಿತ್ತು ಅದೇ ರೀತಿ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನನ್ನು ನಾವು ಲಯಾಬಿಲಿಟಿ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ ಇಟ್ ಈಸ್ ಏಟ್ ಹಂಡ್ರೆಡ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಹಾಫ್ ಆಫ್ ದಿ ಡೊನೇಷನ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಇದು ಒಂದು ಇನ್ಫಾರ್ಮೇಷನ್ ಮಾತ್ರ ಇದಕ್ಕೆ ಆಲ್ರೆಡಿ ನಾವು ಅಡ್ಜಸ್ಟ್ಮೆಂಟ್ ಮಾಡಾಗಿದೆ ಇದಕ್ಕೆ ಯಾವುದೇ ಎಂಟ್ರಿ ಬರೋದಿಲ್ಲ ಈಗ ನೆಕ್ಸ್ಟ್ ಡೆಪ್ರಿಸಿಯೇಟ್ ಬುಕ್ಸ್ ಆ್ಯಟ್ ಟೆನ್ ಪರ್ಸೆಂಟ್ ಪರ್ ಆ್ಯನ್ ಎಮ್ ಸೊ ಬುಕ್ಸನ್ನು ನಾವು ಇಲ್ಲಿ ಡೆಪ್ರಿಸಿಯೇಟ್ ಮಾಡಬೇಕಾಗಿದೆ ಆ್ಯಂಡ್ ಬುಕ್ ಒಂದು ಎಡಿಷನ್ ಕೂಡ ಆಗಿದೆ ನೋಡಿ ಇಲ್ಲಿ ಎಡಿಷನ್ ಕೂಡ ಇದೆ ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸ್ ಫೋರ್ಟೀನ್ ತೌಸಂಡ್ ಇದೆ ಎಡಿಷನ್ ಟೆನ್ ತೌಸಂಡ್ ಆಗಿದೆ ಈ ರೀತಿ ಕೊಟ್ಟಾಗ ಒಂದು ವರ್ಕಿಂಗ್ ನೋಟ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಡ್ಬೇಕಾಗುತ್ತೆ ಸೊ ವರ್ಕಿಂಗ್ ನೋಟ್ ಕೆಳಗಡೆ ಬರ್ಕೊಳ್ಳೋಣ ಇಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಸಿಯೇಷನ್ ಆನ್ ಬುಕ್ ಮೊದಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಆನ್ ಓಪನಿಂಗ್ ಬ್ಯಾಲೆನ್ಸ್ ಇಟ್ ಈಸ್ ಬ್ರಾಕೆಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳೋಣ ಓಪನಿಂಗ್ ಬ್ಯಾಲೆನ್ಸ್ ಫೋರ್ಟೀನ್ ತೌಸಂಡ್ ಇದೆ ನೋಡಿ ಟೆನ್ ಪರ್ಸೆಂಟ್ ಅಂತ ಹೇಳಿದಾರಲ್ವಾ ಅಲ್ವಾ ಫೋರ್ಟೀನ್ ತೌಸಂಡ್ ಇಂಟು ಟೆನ್ ಪರ್ಸೆಂಟ್ ಇಟ್ ಈಸ್ ಥೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೆಕ್ಸ್ಟ್ ಆನ್ ಎಡಿಷನ್ ಸೊ ಇಲ್ಲಿ ಟೆನ್ ತೌಸಂಡ್ ಎಡಿಷನ್ ಆಗಿದೆ ಟೆನ್ ತೌಸಂಡ್ ಮೇಲೆ ಟೆನ್ ಪರ್ಸೆಂಟ್ ಇಂಟು ನಾವು ಎಷ್ಟು ಮಂತಿಗೆ ಯೂಸ್ ಆಗಿದೆ ಅಷ್ಟಕ್ಕೆ ಮಾತ್ರ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು ಬುಕ್ ತೊಗೊಂಡಿದ್ದೆ ತರ್ಟಿಯತ್ ನೈನ್ ಟು ತೌಸಂಡ್ ಸೆವೆಂಟೀನ್ಗೆ ಆ ಡೇಟಿನ ನಂತರದಲ್ಲಿ ಮಾತ್ರ ಆ ಲೈಬ್ರರಿಲಿ ಆ ಬುಕ್ ಯೂಸ್ ಆಗಿದೆ ಅಲ್ವಾ ಹಾಗಾಗಿ ನಾವು ಅದು ಯೂಸ್ ಎಷ್ಟು ಅಂತ ನೋಡೋದು ಹೇಗೆ ಪರ್ಚೇಸ್ ಆಗಿರುವಂಥ ಡೇಟಿಂದ ಇಯರ್ ಎಂಡ್ ಡೇಟ್ ತನಕ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಸೊ ತರ್ಟಿಯತ್ ಇರೋದರಿಂದ ನೆಕ್ಸ್ಟ್ ಮಂತಿಂದ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ ನೈನ್ತ್ ಮಂತನ್ನು ಕನ್ಸಿಡರೇಷನ್ ಮಾಡೋದಿಲ್ಲ ಸೊ ಟೆನ್ ಲೆವೆನ್ ಟ್ವೆಲ್ ಒನ್ ಟೂ ಆ್ಯಂಡ್ ತ್ರೀ ಸೊ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಯೂಸ್ ಆಗಿದೆ ಸಿಕ್ಸ್ ಬೈ ಟ್ವೆಲ್ ಅಂತ ತೊಗೋತೀವಿ ಸೊ ಇಟ್ ಈಸ್ ಈಸ್ ಈಕ್ವಲ್ ಟು ಫೈವ್ ಹಂಡ್ರೆಡ್ ಆ್ಯಂಡ್ ಇದೆರಡನ್ನು ಆ್ಯಡ್ ಮಾಡಿದರೆ ನಮಗೆ ಟೋಟಲ್ ಡೆಪ್ರಿಸಿಯೇಷನ್ ಬಂತು ಇದಕ್ಕೆ ಟೋಟಲ್ ಡೆಪ್ರಿಸಿಯೇಷನ್ ಅಂತ ಬರೆಯೋಣ ಆ್ಯಂಡ್ ಈ ಅಮೌಂಟಿಗೆ ನಾವೀಗ ಎರಡು ಕಡೆ ಇಫೆಕ್ಟನ್ನು ಕೊಡಬೇಕು ಮೊದಲಿಗೆ ಬುಕ್ಸಲ್ಲಿ ಮೈನಸ್ ಮಾಡಬೇಕಲ್ವಾ ಡೆಪ್ರಿಸಿಯೇಷನ್ ಮೀನ್ಸ್ ಲಾಸ್ ಇನ್ ದಿ ವ್ಯಾಲ್ಯೂ ಆಫ್ ಅ ಸೆಟ್ ಸೊ ಇದರಲ್ಲಿ ಮೈನಸ್ ಮಾಡ್ತೀವಿ ಮೈನಸ್ ಡೆಪ್ರಿಸಿಯೇಷನ್ ಇಟ್ ಈಸ್ ಥೌಸಂಡ್ ನೈನ್ ಹಂಡ್ರೆಡ್ ಮೈನಸ್ ಇರೋದರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ ಆ್ಯಂಡ್ ಔಟರ್ ಕಾಲಮಿಗೆ ಹಾಕಿಬಿಡೋಣ ಇದನ್ನು ಔಟರ್ ಕಾಲಮ್ ಅಮೌಂಟ್ ಈಸ್ ಟ್ವೆಂಟಿ ಟೂ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕೊಡ್ತೀವಿ ಇಟ್ ಈಸ್ ಅ ಲಾಸ್ ಲಾಸ್ ಇನ್ ದ ವ್ಯಾಲ್ಯೂ ಆಫ್ ಅ ಸೆಟ್ ಸೊ ಎಕ್ಸ್ಪೆನ್ಸ್ ಸೈಡಲ್ಲಿ ಎಂಟ್ರಿ ಹಾಕ್ತೀವಿ ಟು ಡೆಪ್ರಿಸಿಯೇಷನ್ ಆನ್ ಬುಕ್ ಇಟ್ ಈಸ್ ಥೌಸಂಡ್ ನೈನ್ ಹಂಡ್ರೆಡ್ ಸೇಮ್ ಅಮೌಂಟಿಗೆ ಎರಡು ಕಡೆ ಎಂಟ್ರಿ ಹಾಕ್ತೀವಿ ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗ್ದಾಗೈತಲ್ವಾ ಈಗ ಬುಕ್ಕನ್ನು ಕ್ಲೋಸ್ ಮಾಡೋ ಬದಲು ಯಾವುದಾದ್ರೂ ಇನ್ನರ್ ಕಾಲಮನ್ನು ಔಟರ್ ಕಾಲಮಿಗೆ ಹಾಕೋದಕ್ಕೆ ಮರ್ತಿದ್ದೀವ ಅಂತ ನೋಡ್ಕೊಳ್ತೀವಿ ನೋಡಿ ಇಲ್ಲಿ ರೆಂಟನ್ನು ಕೂಡ ಹಾಕಿಲ್ಲ ಸೊ ಇದನ್ನು ಕ್ಲೋಸ್ ಮಾಡೋಣ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇನ್ ದಿ ಔಟರ್ ಕಾಲಮ್ ಆ್ಯಂಡ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಕ್ಲೋಸ್ ಆಗಿಲ್ಲ ಸೊ ಇದನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡೋದಂದರೆ ಕೆಳಗಡೆ ಒಂದು ಲೈನ್ ಹಾಕಿ ಇದನ್ನು ಇನ್ನರ್ ಕಾಲಮ್ ಕ್ಲೋಸ್ ಆಗಿದೆ ಅಂತ ತೋರಿಸ್ಬೇಕು ಆ್ಯಂಡ್ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮಲ್ಲಿ ಎಮೌಂಟನ್ನು ಬರೀಬೇಕು ಸೊ ಇಟ್ ಈಸ್ ಲೆವೆನ್ ಥೌಸಂಡ್ ಓಕೆ ಈಗ ಕ್ಲೋಸ್ ಮಾಡೋಣ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ ನೋಡಿ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರ್ತಾ ಇದೆ ಆ್ಯಂಡ್ ಅದರಲ್ಲಿ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸ್ ಸೆವೆನ್ ಥೌಸಂಡ್ ಟೂ ಹಂಡ್ರೆಡ್ ಬರ್ತಾ ಇದೆ ಓಕೆ ಈ ಕಡೆ ಶಾರ್ಟೇಜ್ ಬರ್ತಾ ಇದೆ ಅಂದರೆ ಅರ್ಥ ಏನು ಇಟ್ ಈಸ್ ಸರ್ಪ್ಲಸ್ ಅಂದರೆ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸ್ ಕಡಿಮೆ ಇದ್ದರೆ ಸರ್ಪ್ಲಸ್ ಎಕ್ಸ್ಪೆನ್ಸ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ದರೆ ಅದು ಡೆಫಿಸಿಟ್ ಸೊ ಇದಕ್ಕೆ ಏನಂತ ಬರಿತೀವಿ ನಾವಿಲ್ಲಿ ಟು ಎಕ್ಸೆಸ್ ಅಂದರೆ ಹೆಚ್ಚಿಗೆ ಅಂತ ಅಲ್ವಾ ಎಕ್ಸೆಸ್ ಆಫ್ ಇನ್ಕಮ್ ಇನ್ಕಮ್ ಹೆಚ್ಚಿಗೆ ಇರೋದರಿಂದ ಎಕ್ಸೆಸ್ ಆಫ್ ಇನ್ಕಮ್ ಅಂತ ಬರಿತೀವಿ ಓವರ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ಗಿಂತ ಇನ್ಕಮ್ ಜಾಸ್ತಿ ಇದೆ ಆ್ಯಂಡ್ ಬ್ರ್ಯಾಕೆಟಲ್ಲಿ ಸರ್ಪ್ಲಸ್ ಓಕೆ ಆ್ಯಂಡ್ ಈ ಬ್ಯಾಲೆನ್ಸನ್ನು ನಾವು ಕ್ಯಾಪಿಟಲ್ ಫಂಡಲ್ಲಿ ಆ್ಯಡ್ ಮಾಡ್ತೀವಿ ಅಲ್ವಾ ಸೊ ಸರ್ಪ್ಲಸ್ ಇರೋದನ್ನ ಆ್ಯಡ್ ಮಾಡ್ತೀವಿ ಪ್ಲಸ್ ಸರ್ ಪ್ಲಸ್ ಇಟ್ ಈಸ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಇದನ್ನು ಕ್ಲೋಸ್ ಮಾಡಿ ಔಟರ್ ಕಾಲಮಿಗೆ ಹಾಕೋಣ ಅಮೌಂಟ್ ಈಸ್ ಥರ್ಟಿ ಫೋರ್ ತೌಸಂಡ್ ಔಟರ್ ಕಾಲಮಲ್ಲಿ ಥರ್ಟಿ ಫೋರ್ ತೌಸಂಡ್ ಬರ್ತಾ ಇದೆ ಈಗ ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡ್ತೀವಿ ಬ್ಯಾಲೆನ್ಸ್ ಶೀಟಲ್ಲಿ ಟೋಟಲ್ ಮಾಡೋದಕ್ಕೂ ಮೊದಲು ಎಲ್ಲ ಕಡೆ ಇನ್ನರ್ ಕಾಲಮ್ ಕ್ಲೋಸ್ ಆಗಿ ಔಟರ್ ಕಾಲಮಿಗೆ ಅಂತ ನೋಡ್ಕೊಳ್ಳಿ ಎಲ್ಲ ಕಡೆ ಹೋಗಿದೆ ನೋಡಿ ಈಗ ಟೋಟಲ್ ಮಾಡೋಣ ಸೊ ಲಯಾಬಿಲಿಟೀಸ್ ಸೈಡ್ ಟೋಟಲ್ ಥರ್ಟಿ ಒನ್ ಹಂಡ್ರೆಡ್ ಬರ್ತಾ ಇದೆ ಅದೇ ರೀತಿ ಅಸೆಟ್ ಸೈಡ್ ಟೋಟಲ್ ಕೂಡ ಥರ್ಟಿ ಒನ್ ಹಂಡ್ರೆಡ್ ಬರ್ತಾ ಇದೆ ಟ್ಯಾಲಿಡ್ ರೈಟ್ ಸೊ ಈ ರೀತಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡೋದರಿಂದ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಸೊ ಇವತ್ತಿನ ಪ್ರಾಬ್ಲಮಿನ ಕೀ ಪಾಯಿಂಟ್ಸ್ ಯಾವುದು ಹಾಗಿದ್ರೆ ಒಂದು ಅಸೆಟ್ ಎಡಿಷನ್ ಆದಾಗ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡಿದ್ದೀವಿ ಅದೇ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥ ಔಟ್ಸ್ಟ್ಯಾಂಡಿಂಗಿಗೆ ಯಾವ ರೀತಿಯಾಗಿ ಇಫೆಕ್ಟ್ ಅನ್ನು ಕೊಡೋದು ಅಂತ ನೋಡ್ಕೊಂಡಿದ್ದೀವಿ ಅಲ್ಲಿ ಕೊಟ್ಟಿರೋ ಔಟ್ಸ್ಟ್ಯಾಂಡಿಂಗ್ ಮತ್ತು ಗೆ ಯಾವ ರೀತಿ ಇಫೆಕ್ಟ್ ಅನ್ನು ಕೊಡೋದು ಅಂತ ನೋಡ್ಕೊಂಡಿದ್ದೀವಿ ಸೊ ಈ ಪಾಯಿಂಟ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಈ ಸಾಲ್ವ್ ಆಗಿರುವಂಥ ಪ್ರಾಬ್ಲಮ್ ಅಲ್ಲಿ ಇನ್ನೇನಾದರೂ ಡೌಟ್ಸ್ ಇದೆ ನೀವು ನಿಮ್ಮ ಕಮೆಂಟ್ಸ್ ಮೂಲಕ ಅದನ್ನು ತಿಳಿಸಬಹುದು ಇಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಐ ವಿಲ್ ಬಿ ಬ್ಯಾಕ್ ಸೂನ್ ವಿತ್ ಅನದರ್ question bank problem. Until then, enjoy the learning.